ದೇಹದಲ್ಲಷ್ಟೇ ನಾವು ಕಾಣ್ತೇವೆ, ಬೇರೆ ಕಡೆ ಕಾಣಲಿಕ್ಕೆ ಆಗಿಲ್ಲ. ಆದ್ರೆ ಎಲ್ಲಿವರೆಗೆ ಆಣವ ಮಾಯಾ ಕಾರ್ಮಿಕ ಮನ ಹೋಗಂಗಿಲ್ಲ ಅಲ್ಲಿವರೆಗೆ ನಾವು ಎಲ್ಲ ಕಡೆ ಇದ್ದೇವೆ, ಎಲ್ಲ ಕಡೆ ನಾವು ಇದ್ದೆ ಅಂತಕ್ಕಂತ ಭಾವ ಬರಂಗಿಲ್ಲ. ಸರ್ವಜ್ಞತನ ತನ್ನಂತೆಯೇ ಪರರ ಬಗೆದೊಡೆ ಕೈಲಾಸ ನೆರಮನೆಯಕ್ಕೂ ಸರ್ವಜ್ಞ. ಸತ್ತ ಮೇಲೆ ಕೈಲಾಸವಾಸಿ ಆದ್ರು ಅಂತ ಹೇಳ್ತೇವೆ, ವೈಕುಂಠ ವಾಸಿ ಆದರೂ ಕೈಲಾಸ ವಾಸಿ ಆದ್ರು ಅಂತಕ್ಕಂತ ಮಾತು ಹೇಳ್ತೇವೆ. ಆದ್ರೆ ಸರ್ವಜ್ಞ ಹೇಳ್ತಾನೆ ಸತ್ತ ಮೇಲೆ ಕೈಲಾಸಕ್ಕೆ ಹೋಗೋದಲ್ಲ, ಕೈಲಾಸ ಮಗ್ಗಲ ಮನೆಯಾಗೆ ಇರ್ತದ, ಮಗ್ಗಲ ಮನೆ ಇದ್ದಂಗ ಇರ್ತದ, ಸಮೀಪದಲ್ಲೇ ಇರ್ತದ. ಆದ್ರೆ ಯಾವಾಗಿರ್ತ ಅಂದ್ರೆ ಇನ್ನೊಬ್ಬರನ್ನ ನಿನ್ನಂತ ನೀನು ಕಂಡಾಗ ಕೈಲಾಸಕ್ಕೆ ಹೋಗೋದಲ್ಲ, ನೀ ಇದ್ದಲ್ಲೇ ಕೈಲಾಸ ಆಗ್ತ. ಆದ್ರೆ ಎಲ್ಲರಲ್ಲಿ ತನ್ನನ್ನು ತಿಳ್ಕೊಳ್ತಕ್ಕಂತ ಭಾವ ಅವನಿಗೆ ಬರಂಗಿಲ್ಲ, ಯಾಕಂದ್ರೆ ಆವರಣ ಇರ್ತಾವ. ಒಮ್ಮೆ ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದ ಹುಗ್ಲಿ ನದಿ ಒಂದು ನೌಕೆಯಲ್ಲಿ ಹೋಗ್ತಾ ಇದ್ರು. ನದಿ ಆಚೆ ದಂಡೆಗೆ ಕೆಲವು ಜನರು ಮೀನುಗಾರರು ಹಿಡ್ಕೊಂಡು ಬಡಿತಾ ಇದ್ರು. ಅವ ಮುಜೆ ಬಚಾವ ಮುಜೆ ಬಚಾವ ತಿಳ್ಕೊಂಡು ಚೀರ್ತಾ ಇದ್ದ. ಅದನ್ನ ರಾಮಕೃಷ್ಣ ಪರಮಹಂಸರು ನಾವನೇ ಕೂತ್ಕೊಂಡು ನೋಡಿದರು. ನೋಡಿ ಆಮೇಲೆ ಅವರು ಎದ್ದು ನಿಂತ ನಾವನಲ್ಲಿ, ಮುಜೆ ಮತ್ ಮಾರೋ ಮುಜೆ ಮತ್ ಮಾರು ಅಂತ ಅವರು ಚೀರಕ್ಕೆ ಚಾಲು ಮಾಡಿದ್ರು. ಅಂದ್ರೆ ನನಗೆ ಹೊಡಿಬೇಡ ನನಗೆ ಹೊಡಿಬೇಡ ಅಂದ್ರು. ಅಲ್ಲಿ ಕುಂತಿರ್ತಕ್ಕಂಥ ಶಿಷ್ಯರ ಹತ್ತಿರ ಗುರುಜಿ ಅಪ್ಪಕ್ಕೊಂದು ಮಾರ್ರೆ, ನಿಮ್ಗೆ ಯಾರು ಹೊಡೆಯಕತ್ತಾರ, ಹಿಂಗ್ಯಾಕೆ ಅನ್ನಕತ್ತೀರ ನೀವು? ಅವಾಗ ದೇಖೋ ವಹಾ ಮುಜೆ ಮಾರ್ರೆ, ಅಲ್ಲೂ ನನಗೆ ಹೊಡೆಯಕತ್ತಾರ ಅಂತ ಹೇಳ್ತಾರೋ. ಅಲ್ಲಿ ಹೊಡಿಸ್ಕೊಳ್ಳೋನ ಬೇರೆ, ನೀವು ಇಲ್ಲಿ ಅದ್ರ ಹಿಂಗ್ಯಾಕೆ ಮಾತಾಡ್ತೀರಿ ಅಂತ ಕೇಳಿದ್ರೆ, ಅವ್ರ ಆತ್ಮ ತನ್ನನ್ನು ವ್ಯಾಪಕವಾಗಿ ತಿಳ್ಕೊಂಡಿದ್ರು. ಅಂದ್ರೆ ಅಲ್ಲಿನೂ ನಾನೇ ಇದ್ದೇನೆ, ಇಲ್ಲೂ ನಾನೇ ಇದ್ದೇನೆ, ಅಂದ್ರೆ ನಾನೇ ಎಲ್ಲ ದೇಹದಲ್ಲಿರ್ತಕ್ಕಂಥ ತಿಳುವಳಿಕೆ ಅವರಿಗಿತ್ತು. ಒಮ್ಮೆ ಬಸವಣ್ಣವರ ಮನೆಯಲ್ಲಿರ್ತಕ್ಕಂತಹ ಆಕಳುಗಳನ್ನ ಯಾರೋ ಕದ್ಕೊಂಡು ಹೋಗಿದ್ರು ಅಂತ ಕಾಣ್ರು. ಹಿಂಡು ಆಕಳ ಇದ್ದು ಕರು ಓದಾಡ್ತಾ ಇದ್ದು ಬಂದು ಹೇಳಿದ್ರು ಯಾರೋ ಕಳ್ಳರು ಆಕಳ ಕದು ಮಾಡ್ಕೊಂಡು ಹೋಗ್ಯಾರ. ಅವಾಗವ್ರು ಅಂದ್ರಂತ ಯಾರು ಕಳು ಮಾಡ್ಕೊಂಡು ಹೋಗ್ಯಲ್ಲ ಅವ್ರ ಮನೆಗೆ ಕರುನು ಕೊಟ್ಟು ಬರಿ ಅಂದ್ರು. ಇಲ್ಲ ಹಿಂಗಾಗಿ ಮಾತಾಡ್ತೀರಿ ಅಂದ್ರ ಹೇಳ್ತಾರ, ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ. ಅಲ್ಲಿನೂ ಸಂಗಮನಾಥನೇ ಊಟ ಮಾಡ್ತಾನ, ಇಲ್ಲಿನೂ ಸಂಗಮನಾಥನೇ ಊಟ ಮಾಡ್ತಾನ. ಅಂದ್ರೆ ಅವರು ಇವರಂತಕ್ಕಂತ ಭಾವ ಮಾಡ್ಲಾರ್ದೇನೆ ಅದಕ್ಕೆ ಸರ್ವಹಂತ ಅಂತ. ಸರ್ವಂ ಅಹಮೇವ, ಎಲ್ಲವೂ ನಾನೇ ಅನ್ನುವಂತ ಭಾವ. ಅದಕ್ಕೆ ನಾನು ನಾನು ಅನ್ನುವಂಥದ್ದು ನನ್ನದು ನನ್ನದು ಅನ್ನುವಂಥದ್ದು ಅಹಂಕಾರ ಮಮಕಾರದ ಬಂಧನ ಕಾರಣ ಅಂತ ಹೇಳಿದ್ರು ಕೂಡ ವ್ಯಷ್ಟಿ ಅಹಂಕಾರ ಮಮಕಾರಗಳು ಬಂಧನಕ್ಕೆ ಕಾರಣವಾದ್ರೂ ಕೂಡ ಅವೇ ಸಮಷ್ಟಿ ರೂಪವನ್ನು ತಾಳ್ಕೊಂಡಾಗ ಅವು ಮುಕ್ತಿಗೆನು ಕೂಡ ಕಾರಣ ಆಗ್ತಿರ್ತವೆ. ಅದಕ್ಕೆ ನಮಗೆ ಆಗಿರ್ತಕ್ಕಂಥ ಆಣವ ಮಾಯಾ ಕಾರ್ಮಿಕ ಮನಗಳ ಆವರಣವಾಗಿರೋದ್ರಿಂದ ನಾವೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಇದ್ರೂ ನಮ್ಗೆ ಅನುಭವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಆವರಣವಾಗಿರ್ತದೆ. ಅದಕ್ಕೆ ನಾವು ವೀರಶೈವ ಸಿದ್ಧಾಂತ ದೀಕ್ಷಾ ಅಂತೇಳಿ ಕರೀತಾರಲ್ಲ, ದೀಯತೆ ಚ ಶಿವಜ್ಞಾನಂ ಕ್ಷೀಯತೆ ಪಾಶ ಬಂಧನ. ಈ ಮೂರು ಪಾಶಗಳನ್ನ ಕತ್ತರಿಸಿ ಹಾಕಿ ಶಿವಜ್ಞಾನವನ್ನು ಕೊಡ್ತಕ್ಕಂಥ ಸಂಸ್ಕಾರಕ್ಕನ ದೀಕ್ಷಾ ಅಂತ ಕರೀತಾರೆ. ಅದಕ್ಕೆ ಅಂಗನನ್ನ ಲಿಂಗನನ್ನಾಗಿ ಮಾಡಬೇಕಾದ್ರೆ, ಜೀವನನ್ನ ಶಿವನನ್ನಾಗಿ ಮಾಡಬೇಕಾದ್ರೆ ಮೊದಲ ಆವರಣಗಳನ್ನ ದೂರ ಮಾಡ್ಬೇಕಂತ ತಿಳ್ಕೊಂಡು ದೀಕ್ಷಾ ಸಂಸ್ಕಾರದಲ್ಲಿ ವೇದ ದೀಕ್ಷಾ ಮೂಲಕ ಆಣವ ಮನದ ನಿವೃತ್ತಿಯನ್ನ
ಮಂತ್ರ ದೀಕ್ಷೆಯ ಮೂಲಕ ಮಾಯಾ ಮನದ ನಿವೃತ್ತಿಯನ್ನು ಕ್ರಿಯಾ ದೀಕ್ಷೆಯ ಮುಖಾಂತರವಾಗಿ ಕಾರ್ಮಿಕ ಮನದ ನಿವೃತ್ತಿಯನ್ನು ಮಾಡಿ ಸ್ಥೂಲ ದೇಹಕ್ಕ ಇಷ್ಟಲಿಂಗವನ್ನು ಸೂಕ್ಷ್ಮ ದೇಹಕ್ಕ ಮಂತ್ರ ದೀಕ್ಷೆಯನ್ನು ಹಾಗೂ ಕಾರಣ ದೇಹಕ್ಕ ಭಾವಲಿಂಗ ದೀಕ್ಷೆಯನ್ನು ಕೊಡುವುದರ ಮೂಲಕವಾಗಿ ಜೀವನ ಅಂಗ ಗುಣಗಳನ್ನು ಕಳೆದಾತ ಲಿಂಗ ಗುಣಿಯಾಗಬೇಕನ್ನುವಂಥ ಭಾವದಲ್ಲಿ ಹೇಳ್ತಾನೆ. ಅದಕ್ಕೆ ಯಾರು ಲಿಂಗವನ್ನ ಸದಾ ಧರಿಸಿಕೊಂಡಿರ್ತಾರೋ ಅವರಿಗೆ ಲಿಂಗ ಗುಣಗಳು ಅಳವಡ್ತಾವ, ಅವಗುಣ ಎಲ್ಲ ದೂರ ಆಗ್ತಾವ. ಅದಕ್ಕೆ ಬೆಳಗ್ಗೆ ಒಂದು ಮಾತನ್ನ ಹೇಳಿದ್ವಿ ದೀಕ್ಷಾ ಸಮಾರಂಭದೊಳಗೆ, ಪರುಷದ ಪರ್ವತದೊಳಗೆ ಅವಲೇಹ ಉಂಟೆ ಅಯ್ಯ ಅಂತ ವಚನಕಾರ ಕೇಳ್ತಾನೆ. ಪರುಷ ಮಣಿದ ಒಂದು ಪರ್ವತ ಅದ, ಅದರಲ್ಲಿ ಎಲ್ಲಿ ಹುಡುಕಿ ಆದರೂ ಕಬ್ಬಿಣ ಅನ್ನುವಂತಹದ್ದು ಸಿಗುವುದಿಲ್ಲ. ಯಾಕೆ ಅಂದ್ರೆ ಪರುಷ ಮಣಿಗೆ ಕಬ್ಬಿಣದ ಸ್ಪರ್ಶವಾದರೆ ಆ ಪರುಷ ಮಣಿ ಬಂಗಾರ ಆಗುತ್ತೆ ಅನ್ನುವಂತ ಮಾತು. ಹೇಗೆ ಪರುಷ ಮಣಿ ಪರ್ವತದಲ್ಲಿ ಕಬ್ಬಿಣ ಸಿಗಲಿಕ್ಕೆ ಸಾಧ್ಯ ಇಲ್ಲಲ್ಲ, ಹಾಗ ಲಿಂಗಾಂಗಿಯಾಗಿ ಲಿಂಗ ಪೂಜೆಯನ್ನು ಮಾಡ್ತಕ್ಕಂತ ಭಕ್ತನಲ್ಲಿ ಅವಗುಣಗಳು ಇರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವಗುಣಗಳನ್ನ ದೂರ ಮಾಡಿಕೊಳ್ಳಿಕ್ಕೆ ಲಿಂಗ ಧರಿಸೋದು ಲಿಂಗ ಪೂಜೆಯನ್ನು ಮಾಡ್ತಕ್ಕಂತ ಒಂದು ಸಿದ್ಧಾಂತ. ಅದಕ್ಕೆ ಯಾವಾಗ್ಲೂ ಹಣೆ ಮೇಲೆ ಭಸ್ಮ ಹಚ್ಕೋಬೇಕು, ಕೊರಳಿಂಗವನ್ನು ಧರಿಸಿಕೊಂಡಿರ್ಬೇಕು, ಒಂದಾದ ರುದ್ರಾಕ್ಷ ದೇಹದ ಮೇಲೆ ಇರಬೇಕಂತ ಯಾಕೆ ಹೇಳ್ತಾರಂದ್ರೆ ಇವುಗಳು ಇದ್ದು ಅಂದ್ರೆ ಮನುಷ್ಯ ಜಾಗೃತ ಆಗಿರ್ತಾನೆ, ಅವಗುಣಗಳು ಸಮೀಪಕ್ಕೆ ಹೋಗೋದಲ್ಲ. ಅಕಸ್ಮಾತ್ ಒಬ್ಬ ಮನುಷ್ಯ ಹಣೆ ತುಂಬ ಭಸ್ಮ ಹಚ್ಚಿಕೊಂಡು ಕೊರಳಾಗ ಲಿಂಗ ಧರಿಸಿಕೊಂಡು ಒಂದು ದೊಡ್ಡದ ನಮ್ಮಂತ ರುದ್ರಾಕ್ಷ ಮೇಲೆ ಹಾಕಿಕೊಂಡು ಒಂದು ಸೆರೆ ಅಂಗಡಿಗೆ ಹೋದ ಅಂತ ತಿಳ್ಕೊರಿ, ಆ ಕೊಡವನ ಹಂಚಿ ಬಿಡ್ತಾನೆ, ನೀವ್ ಯಾಕೆ ಬಂದ್ರಿ ಸರಂಡ್ರ ಇಲ್ಲಿ ಅಂತ. ಅಂದ್ರೆ ಈ ಲಾಂಛನಗಳು ಇದ್ದವ್ರು ಇಲ್ಲಿ ಬರಬಾರ್ದು ಅನ್ನುವಂತ ತಿಳುವಳಿಕೆ ಹೆಂಗ್ ಬರ್ತಲ್ಲ, ಹಾಗೆ ಇವುಗಳು ನಮ್ಮನ್ನ ದುರ್ಗುಣಗಳ ಕಡೆಗೆ ಅವಗುಣಗಳ ಕಡೆಗೆ ಹೋಗಲಾರದಂಗ ನಮ್ಮನ್ನ ರಕ್ಷಣೆ ಮಾಡ್ತಾವ ಅಂತ ತಿಳ್ಕೊಂಡು ಇವಳಿಗೆ ಆವರಣ ಆವರಣ ಅಂತ ಕರ್ಕೊಂಬಂದ. ಅದಕ್ಕೆ ಯಾರು ಇವನ್ ಧರಿಸುವಂತಾರ ಅವರು ಸದ್ಗುಣಿಯಾಗಿರ್ತಾರ, ಯಾರು ಇವನು ಬಿಟ್ಟರು ಅಂದ್ರೆ ಅವಗುಣ ಒಂದೊಂದಾಗಿ ಬಂದು ಸೇರ್ಕೊಂಡ್ಬಿಡ್ತಾರ. ಅದಕ್ಕಾಗಿ ನಮ್ಮ ತನು ಶುದ್ಧವಾಗಿರಬೇಕು, ನಮ್ಮ ಮನಃಶುದ್ಧವಾಗಿರಬೇಕು, ನಮ್ಮ ಭಾವನಾ ಪರಿಶುದ್ಧವಾಗಿರ್ಬೇಕು ಅನ್ನೋ ಹಾಗಿದ್ರೆ ನಾವು ಲಾಂಛನಗಳನ್ನ ಶಿವ ಲಾಂಛನಗಳನ್ನು ಧರಿಸಿಕೊಂಡ್ರೆ ಅವುಗಳನ್ನು ನಿಷ್ಠಿಟ್ಟದ್ದಾದ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಯಿಂದ ಅಂಗ ಲಿಂಗನಾಗಬೇಕಾದ್ರೆ ಜೀವ ಶಿವನಾಗಬೇಕಾದ್ರೆ ಒಂದು ಪ್ರಸ್ಥಾನ ಹೋಗುವಂತ ಮಾರ್ಗ ಬೇಕಲ್ಲ. ಅದಕ್ಕೆ ವೇದಾಂತದಲ್ಲಿ ಬ್ರಹ್ಮನ ತಿಳ್ಕೊಳ್ಲಿಕ್ಕೆ ಬ್ರಹ್ಮಸೂತ್ರ ಉಪನಿಷತ್ತು ಭಗವದ್ಗೀತೆಯನ್ನು ಹೇಳಿದ್ರೆ ನಮ್ಮ ವೀರಶೈವ ಸಿದ್ಧಾಂತದೊಳಗ ಶಿವನನ್ನ ತಿಳ್ಕೊಳ್ಲಿಕ್ಕೆ ಲಿಂಗವನ್ನು ತಿಳ್ಕೊಳ್ಲಿಕ್ಕೆ ಮೊಟ್ಟ ಮೊದಲು ಶಿವಾಗಮಗಳು, ಎರಡನೇದಾಗಿ ಸಿದ್ಧಾಂತ ಶಿಖಾಮಣಿ, ಮೂರನೇದು ವಚನ ಸಾಹಿತ್ಯ. ಈ ಮೂರು ಭಾಷಾ ಬೇರೆ ಬೇರೆ ಇರಬಹುದು, ಹೇಳಿರುವಂತಹ ವ್ಯಕ್ತಿಗಳು ಭಿನ್ನ ಭಿನ್ನವಾಗಿರಬಹುದು, ಆದರೆ ಒಳಗಿರುವಂತ ರಹಸ್ಯ ತತ್ವ ಮಾತ್ರ ಒಂದೇ ಆಗಿರೋದ್ರಿಂದ ಅದಕ್ಕೆ ಅನೇಕ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಈ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡುವ ಸಲುವಾಗಿ ಶಿವಾಗಮಗಳನ್ನ ಸಿದ್ಧಾಂತ ಶಿಖಾಮಣಿಯನ್ನ ಮತ್ತು ವಚನ ಸಾಹಿತ್ಯವನ್ನ ಎಲ್ಲರೂ ಓದಬೇಕನ್ನುವಂತ ಮಾತ್ರ ಹೇಳ್ಕೊಂಡು ಬರ್ತಾ ಇದ್ದೇವೆ. ಇವತ್ತೂ ಕೂಡ ಈ ಧರ್ಮ ಸಮಾರಂಭದೊಳಗೆ ಒಂದ್ ದಿವಸ ಸಿದ್ಧಾಂತ ಶಿಖಾಮಣಿ ಇಟ್ಟಾರೆ, ಒಂದ್ ದಿವಸ ವಚನ ಸಾಹಿತ್ಯ ಇಟ್ಟಾರೆ, ಒಂದ್ ದಿವಸ ಯಜಮಾನ ಶಾಸ್ತ್ರ ಇಟ್ಟಾರೆ. ಅವ್ರ ಕಲ್ಪನೆ ಬಂದ್ರೆ ಆಗಮನ ಇಡ್ತಾ ಇದ್ರೆ ಓದೋ ಶೇಂಗ ಹೇಳೋ ಶಿಲಂತಕ್ಕೂ ಇಟ್ಟದೇ ಇರಬಹುದು. ಒಟ್ಟಿನ ಮೇಲೆ ಈಗಾಗಲೇ ಹುಕ್ಕೇರಿಸಿ ಹೇಳಿದ ಪ್ರಕಾರವಾಗಿ
ಈ ಭಾಗದ ಎಲ್ಲಾ ತಾಯಂದರು ಇವೆಲ್ಲ ವೇದವನ್ನ ಕಲ್ತು ವೇದ ಮಾತಾ ಅಂತಕಂತ ಪ್ರಶಸ್ತಿಯನ್ನು ಇವೆಲ್ಲ ಪಡೆಕೊಂಡಿರಿ ಮುಂದಿನ ಜನ್ಮಾನಗಳಲ್ಲಿ ಸಿದ್ಧಾಂತ ಶಿಖಾಮಣಿಯನ್ನು ಕೂಡ ಅದನ್ನ ಪಾರಾಯಣ ಮಾಡ್ಲಿಕ್ಕೆ ಕಲಿಬೇಕು ಸಿದ್ಧಾಂತ ಶಿಖಾಮಣಿ ಅಂದ್ರೆ ಅದಕ್ಕೆ ಜ್ಞಾನ ಸಮುದ್ರ ಅಂತ ಕರೆದ ಜ್ಞಾನಾರಣವ ಅಂತ ಕರೆದ ನಾವು ದಿನಾಲೂ ನದಿಯಲ್ಲೋ ಬಾವಿಯಲ್ಲೋ ನಡೆದಲ್ಲೇ ಸ್ನಾನ ಮಾಡ್ತೀವಿ ಅದು ಮೈಮೇಲಿರ್ತಕ್ಕಂತ ಕೊಳೆಯನ್ನ ಕಳಿಬಹುದು ಆದರೆ ಮನಸ್ಸಿಗೆ ಅಂಟಿಕೊಂಡಿರ್ತಕ್ಕಂತ ಮನಗಳನ್ನ ಕೊಳೆತಕ್ಕಂತ ಸಾಮರ್ಥ್ಯ ಯಾವ ನೀರಿಗೂ ಕೂಡಿಲ್ಲ ಆದರೆ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಜ್ಞಾನ ಸಮುದ್ರದಲ್ಲಿ ಪಾರಾಯಣ ಮಾಡುವುದರ ಮೂಲಕ ಮುಳು ಎದ್ರೆ ಅಂದ್ರೆ ನಿಮ್ಮೆಲ್ಲ ಮನಗಳು ದೂರ ಆಗ್ತವೆ ಅತ್ಯಂತ ಶುದ್ಧ ಚೈತನ್ಯ ರೂಪ ನೀವು ಆಗ್ತಾ ಇದ್ದೀರಿ ಅದಕ್ಕೆ ಆ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಕಲಿಸುವಂತ ವ್ಯವಸ್ಥೆ ಮಾಡ್ತೀವಿ ನೀವೆಲ್ಲರೂ ಕಲಿಬೇಕನ್ನುವಂತ ಮಾತನ್ನು ತಿಳಿಸಿ ಈ ವರ್ಷದ ಈ ಪುಣ್ಯಾರಾಧನ ಸಮಾರಂಭ ಬಹಳ ಸರ್ವಾಂಗ ಸುಂದರವಾಗಿ ನೀವೆಲ್ಲ ಮಾಡಿದರೆ ನಾಳೆ ಸಾಯಂಕಾಲ ಜಗದ್ರವರು ದಾವಣಗೆರೆ ಹೋಗೋದ್ರು ಅಂದ್ರೆ ಸಾಯಂಕಾಲ ಧರ್ಮಸಭೆಯಲ್ಲಿ ಜಗದ್ರ ಸಭಾ ಇರ್ತದ ಜಗದ್ರ ಇರಂಗಿಲ್ಲ ಅಷ್ಟೇ ಅದಕ್ಕೆ ನಾಳೆ ಬೆಳಗ್ಗೆ ಲಿಂಗ ಪೂಜೆ ಹೆಚ್ಚಿನ ಸಂಖ್ಯೆ ನೀವೆಲ್ಲ ಬರ್ರಿ ಲಿಂಗ ಪೂಜೆ ಮುಗಿದ ಮೇಲೆ ಅವಾಗ ಧರ್ಮಸಭೆಯನ್ನು ಮಾಡಿ ನಿಮಗೆಲ್ಲ ಆಶೀರ್ವಚನವನ್ನು ದಯಪಾಲಿಸ್ತಿರುವಂತ ಮಾತನ್ನು ತಿಳಿಸಿ ಇವತ್ತಿನ ಧರ್ಮಸಭೆಗೆ ನಮ್ಮ ಕಾದ್ರಳ್ಳಿಯ ಶ್ರೀಗಳವರು ಕೂಡ ಬಂದು ಉಪಸ್ಥಿತರಾಗಿದ್ದಾರೆ ಅವರಿಗೂ ಅನಂತ ಮಂಗಲಾಶೀರ್ವಾದ ತಿಳಿಸಿ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಮುಂದಿನ ವರ್ಷ ಏನು ಪುಣ್ಯತಿಥಿ ಮಾಡ್ತಾರಲ್ಲ ಆ ಪುಣ್ಯತಿಥಿಗಿಂತ ಮೊದಲ ವಿಶ್ವಾರಾಧ ದೇವರ ಪಟ್ಟಾಭಿಷೇಕ ಆಗ್ತದ ಅವರ ಮುಂದೆ ಪುಣ್ಯತಿಥಿ ಮಾಡಿಕೊಳ್ಳಿ ಸಾಧ್ಯ ಆಗುತ್ತೆ ಜೊತೆಗೆ ಇರತಕ್ಕಂತ ಯುವಕರು ಹಿರಿಯರು ಕೂಡಿಕೊಂಡು ಪಟ್ಟಾಭಿಷೇಕದ ತಯಾರನ್ನು ಮಾಡಬೇಕು ಮಠದ ನೀಲ ನಕ್ಷೆಯನ್ನು ತಯಾರು ಮಾಡಿ ಅದನ್ನು ಕಟ್ಟತಕ್ಕಂತ ವ್ಯವಸ್ಥೆನೂ ಮಾಡಬೇಕು ಎರಡು ಕೂಡ ಕೂಡ ನೆಡ್ಲನ್ನುವಂತ ಮಂಗಲಾಶೀರ್ವಾದ ಮಾಡ್ತಾ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ 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 ಸಮಸ್ತ ಭಕ್ತಸ್ಥರನ್ನು ಉದ್ದೇಶಿಸಿ ಆಶೀರ್ವಚನವನ್ನ ಆಶೀರ್ವಾದವನ್ನ ದಯಪಾಲಿಸಿರುವ ಜಗದ್ಗುರು ಮಹಾಸನ್ನಿಧಿಗೆ ಸಮಸ್ತ ಭಕ್ತರ ಪರವಾಗಿ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮೆಲ್ಲರ ಗಮನಕ್ಕೇರಿ ಜಗದ್ಗುರು ಮಹಾಸನ್ನಿಧಿಯವರು ನಾಳೆ ಬೆಳಗ್ಗೆ ತಾಯಂದಿರಲ್ಲಿ ಏನು ಬೇಡ್ರಿ ತಂಗಿ ಕೊಡ್ರಿ ಇನ್ನೂ ಕಾರ್ಯಕ್ರಮದಲ್ಲಿ ಕೊಡ್ರಿ ಮಧ್ಯಾಹ್ನ 1 ಗಂಟೆಗೆ ಅಷ್ಟರೊಳಗಾಗಿ ಸಾಮೂಹಿಕ ಲಿಂಗ ಪೂಜೆ ಇದೆ ಆ ಲಿಂಗ ಪೂಜೆಯಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಮತ್ತು ದೀಕ್ಷೆಯನ್ನು ಪಡೆಯುವಂಥವ್ರು ಕೂಡ ದೀಕ್ಷಾ ಕಾರ್ಯಕ್ರಮ ನಾಳೆ ಹಮ್ಮಿಕೊಳ್ಳಲಾಗಿದೆ ನಿಮಗೆಲ್ಲ ಒಂದು ಗೊತ್ತಿರಬೇಕು ಲಿಂಗ ಪೂಜೆಯ ಮಾಡಲೆಲ್ಲೋ ಮಂಗ ಅದಕ್ಕೆ ನಿನಗೆ ಒಲಿನಲ್ಲೋ ಕೂಡಲ ಸಂಘ ಅಂತ ಹೇಳಿ ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ ಅನ್ನುವಂತಹ ನಾಣ್ಣುಡಿ ಇದೆ ಅದಕ್ಕಾಗಿ ತಾವೆಲ್ಲ ಆ ಲಿಂಗ ದೀಕ್ಷೆ ಲಿಂಗ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಳ್ಬೇಕು ಮತ್ತೆ ಜಗದ್ಗುರು ಮಹಾಸನ್ನಿಧಿಯವರು ನಾಳೆ ಆಶೀರ್ವಾದವನ್ನು ತಮಗೆಲ್ಲ ದಯಪಾಲಿಸ್ತಾರೆ ಇದೀಗ ಮಂಗಲಮಯ ಸಮಾರಂಭದಲ್ಲಿ ಆಗಮಿಸಿ ಸಭೆಯ ಸಮ್ಮುಖ ಸ್ಥಾನವನ್ನು ವಹಿಸಿರುವ ಕಾದರವಳ್ಳಿಯ ಸೀಮಿ ಮಠಾಧೀಶರು ಪೂಜ್ಯಪಾದರಾದ ಶಿವಸ್ಥಲ ಬ್ರಹ್ಮ ಪಾಲಾಕ್ಷ ಮಹಾಸ್ವಾಮಿಗಳವರು ಉಪಸ್ಥಿತರಿದ್ದಾರೆ ಅವರಿಗೆ ಜಗದ್ಗುರು ಮಹಾಸನ್ನಿಧಿಯಿಂದ ಆಶೀರ್ವಾದ ಜರುಗ್ತಾ ಇದೆ ಪರಮ ಜಗದ್ಗುರು
परम गुरु परमाराध्य श्रीमत् काशी जगद्गुरुगणगर पार्वतीश्वर हर हर महादेव हर। एलू कुको जगद्गुरु महासन्निधिय आश्वासन नीतको दक्षिण आशीर्वाद पाद साष्टांग दंडवत् प्रणिमठद परम पूज्य श्री विश्वाराध्य शरणार्थी तमेलू शरण शरणार्थी बंधु तवेल लिंगधारी लिंग पूजा उद्देश्य बंदी खंडित ननगंत अन्स्तव लिंग पूजे सत्य ऐन नमगंतु अद्र बहुत लाभ अद ना बहुत सारी तमाशे नम भारतीन नायी नोड्री नायी ओन नायी एस्ट बेलगाम कड़े बहुत तरह वेरैटी वेरैटी हंगेन मन तरह नम भागद मदल अदूतर आज सामान्य नायी अंतर ಒಬ್ಬ ಹುಡುಗ ಕೇಳಿದ ಎರಡು ತರ ಅಂದ್ಮೇಲೆ ಗಂಡು ಹೆಣ್ಣು ಅಂದ್ಬಿಟ್ಟ ಹಂಗೇನಲ್ಲ ಒಂದು ಬೀದಿ ನಾಯಿ ಇನ್ನೊಂದು ಸಾಕಿದ ನಾಯಿ ಎರಡು ತರ ಅವು ವೆರೈಟಿ ಯಾವ ಇರಲಿ ಸರಿ ಒಂದು ಸಾಕ್ತಾರ ಒಂದು ಬೀದಾಗಿರ್ತದ ಬೀದಾಗಿರೋ ನಾಯಿ ಅಂತ ಹೆಂಗ ಗೊತ್ತಾಗತ್ತೆ ನೋಡ್ರಿ ಹೆಂಗ ಗೊತ್ತಾಗತ್ತೆ ಅದಕ್ಕೆ ದಿಕ್ಕು ದೇಶ ಏನು ಇರಂಗಿಲ್ಲ ಯಾರು ಹೋಗೋದಿಲ್ಲ ಏ ಯಾಕ ನನ್ನ ನಾಯಿ ಕಲಗಾಕತ್ತೆ ಅಂತ ನಾವು ಯಜಮಾನ ಹೌದು ಇಲ್ಲ ನೀವು ಅರ್ಥ ಮಾಡ್ಕೋರಿ ಆ ಪರಮಾತ್ಮ ಕಳಿಸಿರುವಂತ ನಾಯಿಗಳು ನಾವೆಲ್ಲ ಯಾವ ವ್ಯಕ್ತಿ ಕೊಳ್ಳಾಗ ಪಟ್ಟಿ ಕಟ್ಟಿಕೊಂಡಿರ ನಾಯಿಗಳಲ್ಲ ನಾವು ಯಾರು ಕೊಳ್ಳಾಗ ಲಿಂಗ ಕಟ್ಟಿಕೊಂಡಿರೋ ಅವರೆಲ್ಲ ಆಗಲಂಗಿಲ್ಲಪ್ಪ ಆದ್ರೆ ಯಾರು ಪಟ್ಟಿ ಕಟ್ಟಿಕೊಂಡಾರೋ ಅಥವಾ ಯಾರು ಲಿಂಗ ಕಟ್ಟಿಕೊಂಡಾರೋ ಅವರೆಲ್ಲ ನಮಗೆ ಮಾಲಕರ ಮೇಲೆ ಯಾಕಷ್ಟ ಯಾರಾದರೂ ನಮಗೆ ತೊಂದರೆಗಳು ಬಂದ ಅಂದ್ರೆ ಭಗವಂತ ಹೇಳ್ತಾನೆ ಏ ಅದು ನನ್ನ ವ್ಯಕ್ತಿ ಅದು ನನ್ನ ಜೀವ ನನ್ನ ಆತ್ಮ ಅದಕ್ಕೆ ಏನು ತೊಂದರೆ ಕೊಡಬಾರದು ಅಂತ ಭಗವಂತ ಪ್ರತ್ಯಕ್ಷ ಆಗಿ ಬರ್ತಾನೆ ನಮ್ಮ ಕೊಳ ಏನಿರಲಿಲ್ಲ ಅಂದ್ರೆ ನಮ್ಮ ಸಂಘ ಆದ್ರೆ ಬೀದಿಯೊಳಗೆ ನಾಯಿ ಯಾರು ದಿಕ್ಕು ದೇಶ ಸಂಸ್ಕಾರ ಹೋಗಿದ್ರು ನಮ್ಮೂರೆಲ್ಲ ಇಷ್ಟು ಪೂಜೆ ಬರಂಗಿಲ್ಲ ಆದ್ರೆ ನೀವೆಲ್ಲ ಅವರು ಚಲೋ ಇದ್ರಿ ಸಂಸ್ಕಾರ ಅಂತ ಇದ್ರಿ ಯಾರು ಸಂಸ್ಕಾರ ಹೇಳಬೇಕು ಅವ್ರ ಕೊಳಗೆ ಇರ್ತಾರೆ ಸರ್ಕಾರ ಮಂದಿ ಕೊಳಗೆ ಅದು ವಿಪರ್ಯಾಸ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಗುಜಿ ಸ್ವಾಮೀಜಿಯವರು ತಮ್ಮ ಸನೇಕದವರು ಎಲ್ಲರೂ ಮೊದಲು ಲಿಂಗ ಕಟ್ಟಬೇಕು ಮುಂದಿನ ಪಟ್ಟಾಧಿಕಾರ ಮಹೋತ್ಸವ ಸಮಾರಂಭದೊಳಗೆ ಒಂದ್ ದಿವಸ ಮಹಾಪೂಜೆ ಒಳಗೆ ಇದೆಲ್ಲರೂ ಬರೀ ಲಿಂಗಧಾರಿಗಳೇ ನಮ್ಮ ಕಣ್ಣನ್ನು ಕಾಣಬೇಕು ಅದು ನನ್ನ ಆಸೆನೂ ಕೂಡ ಆಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಚನ ನೀಡ್ತಾರೆ ಇದೊಂದು ದೊಡ್ಡ ಸುಯೋಗ ರೀ ಇದು ಯಾರಿಗೂ ಸಿಗುದಿಲ್ಲ ಇದು ನಾಳೆಗೆ ಬೈ ಒಂದು ಕೋಟಿ ರೂಪಾಯಿ ಕೊಡ್ತೇನೆ ಅಂದ್ರೆ ಚಿಕ್ಕಂಗಿ ಇದೊಂದು ಚಾನ್ಸ್ ಯಾರು ಮಿಸ್ ಮಾಡ್ಕೋಬೇಡ್ರಿ ಮುಂದೆ ಬರುವಂತ ಪಟ್ಟಾಧಿಕಾರದಲ್ಲಿ ನಾವು ನೀವು ಸೇರ್ಕೊಂಡು ಪಟ್ಟಾಧಿಕಾರ ಮಾಡೋಣ ಅನ್ನುವಂತ ಮಾತುಗಳನ್ನು ಹೇಳಿ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮೆಲ್ಲರನ್ನು ಉದ್ಧರಿಸುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಅಪೇಕ್ಷೆ ಇರ್ತದ ನಮ್ಮ ಆಯುಷ್ಯದಲ್ಲಿ ಯಾವುದೇ ದುರ್ಘಟನೆಗಳಾಗಬಾರದು ಅಪಮೃತ್ಯು ಮುಂತಾದವುಗಳು ಆಗಬಾರದು ನಾವೆಲ್ಲ ಪೂರ್ಣ ಆಯುಷ್ಯವಂತರಾಗಬೇಕಂತಕ್ಕಂಥ ಇಚ್ಛೆ ಇರುತ್ತೆ ಬರೀ ನೂರಾರು ವರ್ಷ ಆಯುಷ್ಯದ್ದೇನು ಪ್ರಯೋಜನ ಸರಿಯಾದ ತಿಳುವಳಿಕೆ ಬೇಕು ಜ್ಞಾನ ಬೇಕು ಅನ್ನುವಂಥ ಮಾತು ಹೇಳ್ತಾರೆ ಆಯುಷ್ಯನದ ಜ್ಞಾನನೂ ಅದ ಆದರೆ ಜಗತ್ತಿನಲ್ಲಿ ಕೀರ್ತಿ ಇರದೇ ಹೋದರೆ ಏನು ಪ್ರಯೋಜನ ಎಲ್ಲ ಆದ ಆಯುಷ್ಯದ ವಿದ್ಯೆ ಆದ ಕೀರ್ತಿ ಅದ ದೇಹದಲ್ಲಿ ಬಲನ ಇಲ್ಲ ಮನೋಬಲನ ಇಲ್ಲ ಅಂದರೆ ಏನು ಪ್ರಯೋಜನ ಅಂತ ಅದಕ್ಕೆ ಮನುಷ್ಯನಿಗೆ ಆಯು ವಿದ್ಯಾ ಯಶ ಮತ್ತು ಬಲ ಇವು ನಾಲ್ಕು ಬೇಕು ಹಾಗಾಗಿ ಸಹಜವಾಗಿ ನಮಗೆ ಎದರಿಂದ ಸಿಗ್ತಾವು ಅಂತ ಕೇಳಿದ್ರೆ ಗುರುಗಳಿಗೆ ಹಿರಿಯರಿಗೆ ತಂದೆ ತಾಯಿಗಳಿಗೆ ಶ್ರದ್ಧೆಯಿಂದ ಕೇವಲ ನಮಸ್ಕಾರ ಮಾಡಿದ್ರೆ ಇದೆಲ್ಲವೂ ನಮಗೆ ಪ್ರಾಪ್ತಿ ಆಗ್ತಾವ ಅಂತ ಅದಕ್ಕೆ ಎದ್ದು ಕೂಡಲೇ
ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ದೇವರಿಗೆ ನಮಸ್ಕಾರ ಮಾಡಬೇಕು ರಾತ್ರಿ ಮಲ್ಕೊಳ್ಳೋ ಕಾಲಕ್ಕೂ ಕೂಡ ನಮಸ್ಕಾರ ಮಾಡಿ ಮಲ್ಕೋಬೇಕು ಹಾಗೆಲ್ಲಾನು ಮಾಡ್ಕೊಂಡು ಬಂದಂತ ದೇಶ ಇದು ಇವತ್ತ ಸಂಸ್ಕೃತಿ ಸ್ವಲ್ಪ ಕಡಿಮೆ ಆಗ್ತದೆ ಆದರೆ ಹುಡುಗರು ಒಂದ್ಸರಿ ನಮಸ್ಕಾರ ಮಾಡ್ತಾರೆ ಪರೀಕ್ಷೆ ಹೋಗ್ತಿರ್ತಾರಲ್ಲ ಪರೀಕ್ಷೆ ಹೋಗೋ ಕಾಲಕ್ಕೆ ಅವಗ ಅಪ್ಪಗ ದೇವರಿಗೆ ಎಲ್ಲರ ಕೈ ಮುಕ್ಕಂತ ಹೋಗ್ತಾರೆ ಪರೀಕ್ಷೆ ಮುಗಿತು ಅಂದ್ರೆ ದೇವರನ್ನ ಬಿಡ್ತಾರೆ ಎಲ್ಲರನ್ನ ಬಿಡ್ತಾರ ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ ಆದ್ರೆ ಇದೊಂದು ನಮ್ದು ಸಂಸ್ಕೃತಿ ಆಗ್ಬೇಕು ದಿನಾಲು ಕೂಡ ಅದನ್ನ ಮಾಡ್ಬೇಕನ್ನುವಂತ ಪದ್ಧತಿ ಅದ ಯಾವ ಮನುಷ್ಯನಲ್ಲಿ ವಿನಮ್ರ ಭಾವನೆ ಬರ್ತದ ಅವನಿಗೆಲ್ಲ ಸಿಗ್ತಾವ ಈಗಿನ ಒಂದು ನೀರು ಜಗ್ಲಿಕ್ಕೆ ಕೊಡ ಒಂದು ಹಗ್ಗ ಕಟ್ಟಿ ಬಾವಿಗೆ ಬಿಡ್ತೇವೆ ಬಿಡು ಕಾಲಕ್ಕೆ ಅದರ ಬಾಯಿ ಇರ್ತದಲ್ಲ ಬಾಯಿ ಅದು ಮೇಲ್ಮುಖವಾಗಿರ್ತದ ನಾವು ನೀರು ಬೇಕಂತ ತಿಳ್ಕೊಂಡು ಕೆಳಗೆ ಕಳಿಸಿರ್ತೀವಿ ಅದನ್ನ ಅದು ಹೋಗಿ ನೀರಾಗ ಬಾಗಲಾರ್ದ ಹಂಗ ಕುಂತೆ ಅಂದ್ರೆ ಅದು ಖಾಲಿನೇ ಬರ್ತದೆ ಆ ಅದೇ ಕೊಡ ಬಗ್ತೀವಿ ಅಂದ್ರೆ ಅದ್ರ ತುಂಬಾ ನೀರು ಬರ್ತವೆ ಅದನ್ನ ನಾವು ಜಗ್ಗಿದಾಗ ಮೇಲೆ ಜಗ್ಗಿದವರಿಗೆ ತೃಪ್ತಿ ಕೊಡುವಂತ ಶಕ್ತಿ ಅದಕ್ಕೆ ಬರ್ತದೆ ಅದಕ್ಕೆ ಎಷ್ಟು ಮನುಷ್ಯ ವಿನಮ್ರನಾಗ್ತಾನ ಅಷ್ಟು ಅವನಿಗೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಮಸ್ಕಾರದಲ್ಲಿ ಮೂರ್ನಾಲ್ಕು ಪ್ರಕಾರ ಹೇಳ್ಯಾರ ಏಕಾಂಗ ನಮಸ್ಕಾರ ತ್ರ್ಯಂಗ ನಮಸ್ಕಾರ ಪಂಚಾಂಗ ನಮಸ್ಕಾರ ಎಲ್ಲಕ್ಕೂ ಕಡೆಗೆ ಸಾಷ್ಟಾಂಗ ನಮಸ್ಕಾರ ಅಂತ ಏಕಾಂಗ ನಮಸ್ಕಾರ ಅಂದ್ರೆ ನೀವು ಎಲ್ಲ ದಾರಿಗೆ ಹೋಗ್ತಿರ್ತೀರಿ ಯಾರು ನಿಮ್ ಪರಿಚಿತರ ಬೆಟ್ಟಕ್ಕಾರ ನಿಮ್ ಕೈಯಾಗ ಸಾಮಾನು ಇರ್ತಾವ ವಾಹನದಲ್ಲಿ ಹೋಗ್ತಿರ್ತೀರಿ ಬಾಯಲ್ಲಿ ನಮಸ್ಕಾರ ಅಂತ ಸ್ವಲ್ಪ ತಲೆ ಬಗ್ಗಿಸ್ತೇವೆ ನಮಸ್ಕಾರ ನಮಸ್ಕಾರ ಅವರಲ್ಲಿ ನಮಸ್ಕಾರ ಅಂದ್ರೆ ಇದು ಏಕಾಂಗ ತಲೆ ಒಂದನ್ನೇ ಬಾಗಿಸಿ ಮಾಡುವಂತ ನಮಸ್ಕಾರ ಇನ್ನ ಕೈ ಎರಡು ಖಾಲಿ ಇತ್ತು ಅಂದ್ರೆ ಎರಡು ಕೈ ಮುಗಿದು ತಲೆ ಬಾಗಿಸಿ ನಮಸ್ಕಾರ ಮಾಡ್ತದೆ ಅದಕ್ಕೆ ತ್ರ್ಯಂಗ ನಮಸ್ಕಾರ ಎರಡು ಕೈ ಒಂದು ತಲೆ ಮೂರು ಅಂಗಗಳಿಂದ ಮಾಡುವಂತ ನಮಸ್ಕಾರ ಇನ್ನು ಒಂದು ಟೈಮ್ ಇದ್ದ ನೀವು ಮಾಡಿದ್ರಲ್ಲಿ ಅಲ್ಲೇ ಬಗ್ಗೆ ಅಂದ್ರೆ ಎರಡೂ ಮೊಣಕಾಲುಗಳನ್ನ ನೆಲಕ್ಕೂರಿ ಕೈಗಳನ್ನ ಜೋಡಿಸಿ ಪೂರಾ ಬೆನ್ನು ಬಾಗಿಸಿ ಮಾಡುವಂತ ನಮಸ್ಕಾರಕ್ಕೆ ಪಂಚಾಂಗ ನಮಸ್ಕಾರ ಅಂದ್ರೆ ಎರಡು ಕಾಲು ಎರಡು ಕೈ ಒಂದು ತಲೆ ಇದು ಪಂಚಾಂಗ ನಮಸ್ಕಾರ ಇನ್ನು ಸಾಷ್ಟಾಂಗ ನಮಸ್ಕಾರ ಅಂದ್ರೆ ತನ್ನ ದೇಹದ ಎಲ್ಲಾ ಅವಯವಗಳು ನೆಲಕ್ಕೆ ಮುಟ್ಟುವಂತೆ ಮಾಡುವಂತ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಅದಕ್ಕನ ದಂಡವತ್ ಪ್ರಣಾಮ ಅಂತ ಕರೀತಾರೆ ದಂಡ ಅಂದ್ರೆ ಬಡಿಗೆ ನಿಮ್ಮ ಕೈಯಾಗಿನ ಒಂದು ಬಡಿಗೆನ ನಿಮ್ ಕೆಳಗೆ ಬಿಟ್ಟುಬಿಟ್ರೆ ಅದು ಯಾವ ರೀತಿಯಾಗಿ ಪೂರ್ಣ ತನ್ನ ಮೈಯೆಲ್ಲ ನೆಲಕ್ಕೆ ಹಚ್ಕೊಂಡು ಬೀಳುತ್ತಲ್ಲ ಹಾಗೆ ಮಾಡುವಂತ ನಮಸ್ಕಾರಕ್ಕೆ ಅದಕ್ಕೆ ದಂಡವತ್ ಪ್ರಣಾಮ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮ ಮನಸ್ಸಿನೊಳಗೆ ಅನೇಕ ನಾವೆಲ್ಲ ತುಂಬಿಕೊಂಡು ಬಂದಿರ್ತೀವಿ ಅಹಂಕಾರ ಮಮಕಾರ ಮದ ಮಾತ್ಸರ್ಯಗಳನ್ನು ಫುಲ್ ಎಲ್ಲ ತುಂಬಿಕೊಂಡು ಬಂದಿರ್ತೀವಿ ಒಂದು ತುಂಬಿದ ಕೊಡದಾಗ ಏನಾದರೂ ಹಾಕಿದ್ರೆ ಅದೇನಾಗತ್ತೆ ಕೆಳಗೆ ಬಿದ್ದೋಗ್ತಾವ ಆದ್ರ ಕೊಡ ಎಷ್ಟು ಖಾಲಿ ಇರ್ತ ಅಷ್ಟು ತುಂಬಿಕೊಂಡು ಒಳಗ್ ಬರ್ತದ ಅದಕ್ಕೆ ಗುರುಗಳಲ್ಲಿ ಹೋದಾಗ ನಾವು ಹಿಂಗ ಬರೇ ತಲೆ ಬಾಗಿಸಿ ನಮಸ್ಕಾರ ಮಾಡಿದ್ರೆ ಒಂದು ಸ್ವಲ್ಪ ಕೊಡ ಖಾಲಿ ಆಗ್ತದ ಎರಡು ಕೈ ಜೋಡಿಸಿ ತಲೆ ಬಾಗಿಸಿ ನಮಸ್ಕಾರ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಖಾಲಿ ಆಗ್ತದ
मणकाल पूरा बग्गदा अर्ध खाली आगत इन साष्टांग नमस्कार पूरा खाली आगे अब इन स्वल्प उत अब गुरु पादोदक स्वीकार अब पूर्ण खाली आगे निम्ह ज्ञान अवंत तुमक बरत मत हाकि स्वामी साष्टांग नमस्कार अंत हिंग वे नम प्रभुदेवर स्वामी हम पिन्न शिष्य कलशे भिन्न हमार पूजे आयतु ऊटके गुर साष्टांग हाकुंत और कड़े रोटी हाकु पल हाकु तुप हाकुंत हिंग रूढ़ी हाक्रे अर्थ आव हुड़गंद यवा गुर हाकनकार साष्टांग हाकनकार नोड़कोड़ आके मड़े मड़े हाकबिटी हाकोद उल्दे मत साष्टांग ऐन गुर्ते आवेनार पदार्थ इबूद अद्क रूपाय को मगन कईय ओडक शटर अंगड़ी हमी रूपाय साष्टांग तक हाद शटर ऐन स्वप मन जग मे बंद कारण सीटन कुंतरवे गुर्त साष्टांग अंद्रे गुर्तवे आचार विचार संपन्नवर हम शटर वूपाय साष्टांग को सीट बंत इवन साष्टांग अंद्र गुर्ते वे मदल जग बंद सीट तुमको आव रूपाय जाड़ कपाल आव गटे हिडक साष्टांग का पूरा गट हिडक बंद यव साष्टांग तीन तक कट और गुरु इंत साष्टांग बे सर नान हे अंदे गुर साष्टांग हाकल कुतक बंद जाड़ कपाल पड़ो पूर्व मुख्य कुंतर पश्चिम खादर आव अंदम्मा कपाड़ी अंत कुरुगुरु साष्टांग हाक्री अंगड़ साष्टांग तंदान अंत अंद्र शिष्य ना प्राक्टिकल तलिसते गुरु गति हिंग हाँ अद भाल वे तम स्वामीजी बंद प्राक्टिकल साष्टांग हाकिबिट हम तोर्सार साष्टांग नमस्कार ऐन नमेल अभिमान अहंकार दूर नमग गुर देवर कृपया पड़क शक्ति तक अदक गुर हाद्रे प्रतियोबरू अल्ली स्थानमान नोडिकोंडु अवश्यवागि साष्टांग हाक्तक्कंत पद्धतिनेल्ल कळ्कोबेकु निन्ने हेळिद प्रकार इवत्तु बहळ जनरेल्ल नीवु दीक्षा तगोळ्ळक बंदिरि नम्म प्रभुदेवरु ओंदु ओळ्ळे मातु हेळ्यार मुंदिन वर्ष